ರೈತ ದೇಶದ ನಾಡಿಮಿಡಿತ, ನೇಗಿಲ ಯೋಗಿಯ ಬೆವರು ನಮ್ಮ ನಿಮ್ಮೆಲ್ಲರ ಉಸಿರು. ಹೊಸ ಕೃಷಿ ತಾಂತ್ರಿಕತೆಗಳ ಹೂರಣ, ರೈತ ಯಶೋಗಾಥೆಗಳ ಅನಾವರಣ. ಈ ನಿಮ್ಮ ನೆಚ್ಚಿನ ಅನ್ನದಾತ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನ್ ಶರ್ಮತಾ ಶೆಟ್ಟಿ. ಕಬ್ಬು ಬೆಳೆಗಾರರು ಎಕರೆಗೆ ಅಂದಾಜು ಎಷ್ಟು ಟನ್ ಇಳುವರಿ ತೆಗೆಯಬಹುದು? 50, 60, 80, 100 ಟನ್ ಪಡೆದ ಉದಾಹರಣೆಗಳು ಉಂಟು. ಆದರೆ ಇಲ್ಲೊಬ್ಬ ರೈತರು ಕಳೆದ ವರ್ಷ 117 ಟನ್ ಇಳುವರಿ ತೆಗೆದು ದಾಖಲೆ ನಿರ್ಮಿಸಿದ್ರು. ಈ ವರ್ಷ 150 ಟನ್ ನಿರೀಕ್ಷೆ ಮಾಡ್ತಿದ್ದಾರೆ. ನಂಬೋಕಾಗ್ತಿಲ್ವಾ? ಇಷ್ಟು ಇಳುವರಿ ಹೇಗೆ ಸಾಧ್ಯ? ಇವರು ಅಳವಡಿಸಿಕೊಂಡ ಕ್ರಮಗಳಾದರೂ ಏನು ಅಂತ ಕೇಳ್ತಾ ಇದ್ದೀರಾ? ಬನ್ನಿ ನೋಡ್ಕೊಂಬರೋಣ. ಡಾಕ್ಟರ್ ಅಶೋಕ್ ಪಾಟೀಲ್ ಇವರೊಬ್ಬ ಬಿಎಸ್ಸಿ ಕೃಷಿ ಪದವೀಧರ. ಕೃಷಿಯಲ್ಲಿ ಮಾಡಿದ ಸಾಧನೆಗೆ ಗೌರವ ಡಾಕ್ಟರೇಟ್ ಪಡೆದಿರುವ ವ್ಯಕ್ತಿ. ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕು ಬೇನಿವಾಡ ಗ್ರಾಮದ ಪ್ರಗತಿಪರ ಪ್ರಯೋಗಶೀಲ ರೈತರು ಹೌದು. ಕಬ್ಬು ಕಾರ್ಖಾನೆಯಲ್ಲಿ ಅನೇಕ ವರ್ಷಗಳಿಂದ ಕೆಲಸ ನಿರ್ವಹಿಸುತ್ತಿದ್ದು ವಿವಿಧ ಹುದ್ದೆಗಳನ್ನು ಅಲಂಕರಿಸಿದ್ದಾರೆ. ವೃತ್ತಿಯ ಜೊತೆ ಕೃಷಿ ಕಾಯಕದಲ್ಲೂ ತೊಡಗಿರುವ ಅಶೋಕ್ ಕಳೆದ ಹಲವಾರು ವರ್ಷಗಳಿಂದ ಪ್ರಯೋಗಗಳನ್ನು ನಡೆಸುತ್ತಾನೆ ಬಂದಿದ್ದಾರೆ. ಸುಮಾರು 15 ವರ್ಷಗಳ ಹಿಂದೆ ಚೈನಾ ಪ್ರವಾಸ ಕೈಗೊಂಡ ನಂತರ ಇವರ ಕೃಷಿಯ ದಿಕ್ಕೆ ಬದಲಾಯಿತು ಅಂತ ಹೇಳಬಹುದು. ಕಬ್ಬಿನಲ್ಲಿ ಕಡಿಮೆ ಖರ್ಚಿನೊಂದಿಗೆ ಅಧಿಕ ಉತ್ಪಾದನೆ ಹೇಗೆ ಅನ್ನೋದರ ಕುರಿತು ಹಲವು ಪ್ರಯೋಗಗಳನ್ನು ನಡೆಸಿದ್ದಾರೆ ಡಾಕ್ಟರ್ ಅಶೋಕ್ ಪಾಟೀಲ್. ಸಾಮಾನ್ಯವಾಗಿ ಇಂದಿಗೂ ಬಹಳಷ್ಟು ರೈತರು 3 ಅಡಿ ಅಂತರದಲ್ಲಿ ಕಬ್ಬನ್ನು ನಾಟಿ ಮಾಡ್ತಾರೆ. ಕೆಲವರು 6 ಅಡಿ ಅಂತರ ಕೊಡುವುದನ್ನ ನೋಡ್ತೀವಿ. ಆದರೆ ಈ ರೈತರು ನಾಟಿ ಮಾಡೋ ಅಂತರ ಬರೋಬ್ಬರಿ 10 ಅಡಿ. ಅಷ್ಟೇ ಅಲ್ಲ, 14 ತಿಂಗಳ ಕಬ್ಬಿನ ಅವಧಿಯಲ್ಲಿ ನಡುವೆ ಇರುವ ಖಾಲಿ ಜಾಗವನ್ನ ಸದ್ಬಳಕೆ ಮಾಡಿಕೊಂಡು 3 ಅಂತರ ಬೆಳೆಗಳನ್ನ ತೆಗಿತಾ ಇದ್ದಾರೆ. ಜೊತೆಗೆ ದಾಖಲೆ ಇಳುವರಿ ಪಡೆಯುವ ಮೂಲಕ ಸುತ್ತಮುತ್ತಲ ರೈತರಿಗೆ ಆಶ್ಚರ್ಯ ಮೂಡಿಸಿದ್ದಾರೆ. ಮೊದಲು ನಮ್ಮ ತಂದೆಯವರು ಮಾಡ್ತಕ್ಕಂತ 3 ಫೂಟ ಅಂತರದಲ್ಲಿ ಕಬ್ಬನ್ನು ಲಾವಣಿ ಮಾಡ್ತಿದ್ರು. ಅದರ ನಂತರ ನಾನು 4 ಫೂಟು, 5 ಫೂಟು, 6 ಫೂಟು, ಇವತ್ತಿನ ದಿವಸ ನಾನು 10 ಅಡಿ ಅಂತರದಲ್ಲಿ ಕಬ್ಬನ್ನು ಲಾವಣಿ ಮಾಡಿ ಸುಮಾರು 4 ಬೆಳೆಯನ್ನು 14 ತಿಂಗಳಲ್ಲಿ ಮುಖ್ಯ ಬೆಳೆಯಾಗಿ ಕಬ್ಬು, ಅದರ ಜೊತೆಗೆ ಮೊದಲನೇ ಅಂತರ ಬೆಳೆಯಾಗಿ ಸೋಯಾಬೀನ್, ಎರಡನೇ ಅಂತರ ಬೆಳೆಯಾಗಿ ಬಾಜಿ ಕಾಯಿಪಲ್ಲೆ, ಮೂರನೇ ಅಂತರ ಬೆಳೆಯಾಗಿ ಮೆಣಸಿನಕಾಯಿ, ಡಬ್ಬು, ಟೊಮ್ಯಾಟೊ ಇಂಥವೆಲ್ಲ ಮತ್ತು ಪಲ್ಸಿಸು ಇವೆಲ್ಲ ನಾ ಇವತ್ತಿನ ದಿವಸ ಬೆಳೆಗಳನ್ನು ಹೊಲದಲ್ಲಿ ಮಾಡ್ತೊಡಗಿದ್ದೇನೆ. ನಾ ಇದಕ್ಕೆ ಒಂದು ಹೆಸರು ಸಹ ಕೊಟ್ಟೇನೆ, 3-ಟೈರ್ ರಿಲೇ ಇಂಟರ್ ಕ್ರಾಪಿಂಗ್ ಸಿಸ್ಟಮ್ ಅಂತ. ಎಲ್ಲರೂ ಈಗ ಅಂತರ ಬೆಳೆಯಾಗಿ ಒಂದು ಬೆಳೆ ಮಾತ್ರ ತೆಗೆದುಕೊಳ್ತಾರೆ. 6 ಫೂಟು, 8 ಫೂಟದಲ್ಲಿ ಅಂತರ ಬೆಳೆ ಒಂದು ಮಾತ್ರ ತೆಗೆದುಕೊಳ್ತಾರೆ. ಆದರೆ ಇಲ್ಲಿ ನಾವು ಸುಮಾರು 3 ಅಂತರ ಬೆಳೆಗಳನ್ನು ತೆಗೆದ ಏನು ಗ್ರೀನ್ ರೆಸಿಡ್ಯೂಸ್ ಏನು ಬರ್ತದಲ್ಲ ಅದನ್ನೆಲ್ಲ ನಾವು ಮಣ್ಣಿಗೆ ಸಾಯ್ಲಿಗೆ ಇನ್ಕಾರ್ಪೊರೇಟ್ ಮಾಡತಕ್ಕಂಥ ಒಂದು ವ್ಯವಸ್ಥೆ ಮಾಡಿದೆವು. ಈ ರೀತಿ ಮಾಡೋದರಿಂದ ನಮಗೂ 1 ಎಕರೆಗೆ ಹೋದ ವರ್ಷ ನಾನು 117 ಟನ್ ಕಬ್ಬನ್ನು ಎಕರೆಗೆ 10 ಫೂಟ ಅಂತರದಲ್ಲಿ ನಾನು ಬೆಳೆ ಇಳುವರಿಯನ್ನು ತೆಗೆದನು. ಆದರೆ ಈ ವರ್ಷ ನಮ್ಮ ಒಂದು ಗುರಿ 150 ಟನ್ ಕಬ್ಬನ್ನು ಬರಬೇಕಂತ ನಮ್ಮ ಒಂದು ಅಂದಾಜಿನ ಪ್ರಕಾರದೆ. ಇನ್ನು ರೈತರು ಸುಮಾರು 20 ಎಕರೆಯಲ್ಲಿ 4-5 ತಳಿಗಳನ್ನು ಆಯ್ದುಕೊಂಡು ಬೇಸಾಯ ಮಾಡಿದ್ದಾರೆ. ಎಕರೆಗೆ 2,200 ಸಸಿಗಳನ್ನು ನಾಟಿ ಮಾಡಿದ್ದು ಸಾಲುಗಳ ನಡುವೆ 10 ಅಡಿ, ಹಾಗೇನೆ ಸಸಿಗಳ ನಡುವೆ 2 ಅಡಿ ಅಂತರವನ್ನ ಕಾಯ್ದುಕೊಳ್ಳಲಾಗಿದೆ. ಇಲ್ಲಿ ನೀವು ನೋಡ್ತಾ ಇರೋದು 10 ತಿಂಗಳ ಬೆಳೆ. ಅಂತರ ಬೆಳೆಗಳಿಂದ ಸಿಗುವ ಹಸಿರೆಲೆ ಗೊಬ್ಬರ, ಉತ್ತಮ ಗುಣಮಟ್ಟದ ಸಾವಯವ ಗೊಬ್ಬರ ಮತ್ತು ಶಿಫಾರಸಿನಂತೆ ರಸಗೊಬ್ಬರ ಪೂರೈಕೆಯ ಜೊತೆಗೆ ಕಾಲಕ್ಕೆ ತಕ್ಕಂತೆ ನೀರು ಕೊಟ್ಟಿದ್ರಿಂದ ಬೆಳೆ ಉತ್ಕೃಷ್ಟವಾಗಿ ಬರಲು ಕಾರಣವಾಗಿದೆ ಅಂತಾರೆ ಅಶೋಕ್ ಪಾಟೀಲ್. ಇಷ್ಟು ಬರಾಕ ಕಬ್ಬು ಕಾರಣ ಏನ? ನಾವು ಇಲ್ಲಿ ಏನ ನಾವು ರಿಲೇ ಇಂಟರ್ ಕ್ರಾಪ್ ಅಂತ ಏನ್ ತಗೋತು, ರಿಲೇ ಇಂಟರ್ ಕ್ರಾಪ್ ಏನು 3 ತಗೋತೀವಲ್ಲ, ಇತರದ ಬೆನಿಫಿಟ್ ಈ ಕಬ್ಬುಗಳಿಗೆ ಆಗ್ತದೆ. ಅದರ ಜೊತೆಗೆ ನಾವು ನೀರು ಎಷ್ಟು ಕೊಡಬೇಕು, ಗೊಬ್ಬರ ಎಷ್ಟು ಕೊಡಬೇಕು, ಈ ಏನು 2,800 ಈ ಸಸಿಗಳನ್ನು ನಾಟಿ ಮಾಡಿದೆವಲ್ಲ,
ಪ್ರತಿ ಸಸಿಗೆ ನಾವೇ ತಯಾರು ಮಾಡಿದಂಥ ದನಗಳ ಸಗಣಿ ಮೂತ್ರಿ ಕಚ್ಚಾ ವಸ್ತುಗಳನ್ನೆಲ್ಲ ತಯಾರು ಮಾಡಿ ಗೊಬ್ಬರ ಮಾಡಿದಂಥ ಪ್ರತಿ ಗಡ್ಡೆಗೆ 10 ಕಿಲೋ ನಾವು ಗೊಬ್ಬರ ಕೊಟ್ಟೆವು. ಈಗ ಏನಾಗ್ತದೆ, ರೈತರು ಇದಕ್ಕೆಲ್ಲ ಗೊಜ್ಜಾಡಿಬಿಡ್ತಾರೆ. ಅದಕ್ಕೆ ಎಷ್ಟು ಆ ಬೆಳಿಗ್ಗೆ ಬೇಕಲ್ಲ ಅಷ್ಟು ಗೊಬ್ಬರ ಪ್ರಮಾಣ ಸಿಗಂಗಿಲ್ಲ. ಅದಕ್ಕಿಲ್ಲ ಏನಾಗ್ತದೆ, ಪ್ರತಿ ಗಡ್ಡೆಗೆ ನಾವು ಗೊಬ್ಬರ ಕೊಡೋದರಿಂದ ಬೇರುಗಳ ಹೆಚ್ಚು ಮಣ್ಣಿನಲ್ಲಿ ಬಿಡುವಂಥ ಒಂದು ವ್ಯವಸ್ಥೆ ಇಲ್ಲಿ ಎಲ್ಲ ಆರ್ಗ್ಯಾನಿಸಮ್ ಹೆಚ್ಚಿನ ಪ್ರಮಾಣದಲ್ಲಿ ಭೂಮಿಯಲ್ಲಿ ಬೆಳೆಯೋಕೆ ಒಂದು ಅನುಕೂಲ ಆಗ್ತದೆ. ಅದಕ್ಕಾಗಿ ಈ ಕಬ್ಬನ್ನು ಇಷ್ಟು ಸದೃಢವಾಗಿ ಬೆಳೆಯೋಕೆ ಅನುಕೂಲ ಆಗ್ತದೆ. ಇವರು ಅಳವಡಿಸಿಕೊಂಡ ಹನಿ ನೀರಾವರಿ ಪದ್ಧತಿ ಕೂಡ ವಿಶೇಷವಾಗಿದೆ. ಸಾಮಾನ್ಯವಾಗಿ ಡ್ರಿಪ್ ಪೈಪ್ಗಳು ಹೊರಗಡೆ ಭೂಮಿಯ ಮೇಲೆ ಇರೋದನ್ನ ನೋಡ್ತೀವಿ, ಆದರೆ ಇಲ್ಲಿ ಭೂಮಿಯ ಒಳಗಡೆ ಇದ್ದು ಇದು ಇವರೇ ಸಂಶೋಧನೆ ಕೈಗೊಂಡು ಸಿದ್ಧಪಡಿಸಿದ ಇಸ್ರೇಲ್ ಮಾದರಿಯ ನೀರಾವರಿ ವ್ಯವಸ್ಥೆ. ಇದನ್ನ ಕಡಿಮೆ ಖರ್ಚಿನಲ್ಲಿ ಮಾಡಿಕೊಳ್ಳಬಹುದಾಗಿದ್ದು ಕಡಿಮೆ ನೀರಿನಲ್ಲೇ ಅಧಿಕ ಫಸಲನ್ನ ತೆಗೆಯಬಹುದು ಅನ್ನೋದು ರೈತರ ಅನುಭವದ ನುಡಿ. ನಾವು ಕಬ್ಬನ್ನ ನಾಟಿ ಮಾಡೋದಕ್ಕಿಂತ ಪೂರ್ವದಲ್ಲಿ ಸಸಿಯನ್ನ ಸ್ವಲ್ಪ ಗೊಬ್ಬರವನ್ನು ಹಾಕಿ ಸಸಿಯನ್ನು ನಾಟಿ ಮಾಡಿ 2200 ಸಸಿಗಳನ್ನು ನಾಟಿ ಮಾಡಿ ಅಲ್ಲಿ ನಾವು 1/2 ಇಂಚಿ ಪೈಪ್ ಅಂದರೆ ಇದೊಂದು ಇಸ್ರೇಲ್ ಮಾದರಿ ಟೈಪ್ ಒಂದು ಕೃಷಿಯನ್ನು ನಾವು ನೀರಿನಲ್ಲಿ ಉಳಿತಾಯ ಮಾಡತಕ್ಕಂಥ ಒಂದು ಪದ್ಧತಿ ಮಾಡ್ಕೊಂಡೆವು. ಇಲ್ಲಿ ಏನು ಮಾಡೇವು ಅಂದ್ರೆ ಈ ಪೈಪ್ದಿಂದ ನಾವು 4 ಇಂಚಿ ಪೈಪ್ಗೆ ನಾವು 1/2 ಇಂಚಿ ಪೈಪನ್ನು ಒಳಗೆ ಹಲ್ಕ ಪೈಪ್ ಅಗದಿ ನಮ್ಮ ಮಾರ್ಕೆಟ್ದಾಗ ಯಾವ್ದು ಬಾದ ಪೈಪ್ ಐತ್ಲ ಅಂಥದ್ದೊಂದು ಪೈಪ್ ಕಬ್ಬಿನಲ್ಲಿ ಇಲ್ಲಿ ಹಾಕಿ ಎರಡೂ ಬದಿಗೆ ಬೋತ್ ಸೈಡ್ದಿಂದ ನಾವು ಪ್ರೆಷರ್ ಕೊಟ್ಟೆವು. ಅದಕ್ಕೆ ನಾವು ಎಲ್ಲ ಪೈಪ್ ಏನು ಮಾಡೇವು ಅಂದ್ರೆ ಇಲ್ಲಿ ಒಳಗೆ ಮುಚ್ಚಿಬಿಟ್ಟೆವು, ನೆಲ್ಲಾಗಣ ಮುಚ್ಚೆವು. ನೆಲ್ಲಾಗ ಒಳಗೆ ಮುಚ್ಚೋದ್ರಿಂದ ನಾವು ನೀರು ಎಲ್ಲಿಯೂ ಕಡೆಗೆ ಬೇರೆ ಕಡೆಗೆ ಹೋಗೋಕ್ಕೆ ಸಾಧ್ಯ ಇಲ್ಲ, ಏನು ಹೋದ್ರೂ ಡೈರೆಕ್ಟ್ ಬೇರಿಗೆ ಹೋಗ್ತದೆ. ಮತ್ತು ಈ ಡ್ರಿಪ್ ಇದು ನಾವು ಏನದ DAPI ಇರಿಗೇಷನ್ ಅಂತ ಮಾಡ್ಕೊಂಡೆವು. DAPI ಅಂದರೆ ಡಾಕ್ಟರ್ ಅಶೋಕ್ ಪಾಟೀಲ್ ಇರಿಗೇಷನ್. ಇದು ನಾವು ಒಂದು ಸಂಶೋಧನೆ ಮಾಡಿದಂಥ ಒಂದು ಪದ್ಧತಿ ಮಾಡ್ಕೊಂಡು ಈ ಇರಿಗೇಷನ್ ಮಾಡಿದೆವು. ಇಲ್ಲಿ ಏನಾಗ್ತದೆ ಅಂದ್ರೆ ಕಡಿಮೆ ನೀರಿನಲ್ಲಿ ಹೆಚ್ಚು ಆದಾಯವನ್ನು ನಾವು ತೆಗೆದುಕೊಳ್ಳುವಂಥ ಒಂದು ವ್ಯವಸ್ಥೆ. ಡಾಕ್ಟರ್ ಅಶೋಕ್ ಪಾಟೀಲ್, ಕಳೆದ ಕೆಲವು ವರ್ಷಗಳಿಂದ ಕಬ್ಬಿನಲ್ಲಿ ಎಕರೆವಾರು ಇಳುವರಿಯನ್ನು ಹೆಚ್ಚಿಸೋದು ಹೇಗೆ ಮತ್ತು ಅಂತರ ಬೆಳೆಗಳಿಂದ ಉಪ ಆದಾಯ ಪಡೆಯೋ ಬಗ್ಗೆ ಸಂಶೋಧನೆ ಮಾಡ್ತಾನೆ ಬಂದಿದ್ದಾರೆ. 14 ತಿಂಗಳ ಅವಧಿಯಲ್ಲಿ 3 ಅಂತರ ಬೆಳೆಯನ್ನ ತೆಗಿತಾ ಇರೋದು ಇವರ ಕೃಷಿಯ ವಿಶೇಷತೆಗಳಲ್ಲಿ ಒಂದು. ಅದು ಹೇಗೆ ಅನ್ನೋದನ್ನ ರೈತರೇ ವಿವರಿಸ್ತಾರೆ ನೋಡಿ. ಸಾಮಾನ್ಯವಾಗಿ ಅಗಲ ಸಾಲು ಪದ್ಧತಿಯಲ್ಲಿ ಕಬ್ಬು ಬೆಳೆಯುವ ಕೆಲ ರೈತರು ಅಂತರ ಬೆಳೆಯಾಗಿ ಒಂದೇ ಬೆಳೆಯನ್ನ ಬೆಳೀತಾರೆ. ಆದರೆ ಅಶೋಕ್ ಪಾಟೀಲ್ ಮಾತ್ರ 14 ತಿಂಗಳ ಅವಧಿಯಲ್ಲಿ 3 ಅಂತರ ಬೆಳೆಗಳಿಂದ ಸುಮಾರು 50,000 ಉಪ ಆದಾಯ ಗಳಿಸ್ತಾ ಇದ್ದಾರೆ. ಒಂದರ ನಂತರ ಒಂದು ಸರಣಿ ಬೆಳೆಯಾಗಿ ಬೆಳೆಯೋದೇ ಇಲ್ಲಿಯ ವಿಶೇಷತೆ. ಇನ್ನು ಅಂತರ ಬೆಳೆ ಹೆಂಗ್ ತಕ್ಕೋತವಂತ ನೀವು ರೈತರು ಕೇಳ್ಬೋದು. ಅಂತರ ಬೆಳೆಗೆ ನೀರು ಹೆಂಗ್ ಕೊಡ್ತೀರಿ? ಮೊದಲನೇ ಸೋಯಾಬೀನ್ನ 4 ಸಾಲನ್ನು ನಾವು ತಕ್ಕೋತೀವಿ. 4 ಸಾಲ ಹೆಂಗಂದ್ರೆ 10 ಫೂಟ್ ಅಂತರ ಇರ್ತದೆ. ಅಚ್ಚ ಕಡೆ 2 ಫೂಟ್ ಕಬ್ಬಿ ಕೊಡ್ತವೆ, ಈಚೆ ಕಡೆ 2 ಫೂಟ್ ಹೋಗ್ತದೆ. ನಡಬರಕ್ಕೆ ಏನು ಉಳಿತದಲ್ಲ 6 ಫೂಟ್, ಅವನ 6 ಫೂಟ ನಾವು 4 ಫೂಟನ್ನು 18 ಇಂಚಿ ಒಂದೊಂದು ಇದನ್ನ ಮಾಡ್ಕೊಂಡು 6 ಫೂಟಿಗೆ ನಾವು ಸೋಯಾಬೀನನ್ನು ಹಾಕಿ 4 ಸಾಲನ್ನು ಕೊರೆದು ಪ್ರತಿ 9 ಇಂಚಿಗೊಂದು ನಾವು ಕುನಿ ಸೋಯಾಬೀನ್ ಹಾಕಿ ಸುಮಾರು 8 ಕ್ವಿಂಟಲ್ ಸೋಯಾಬೀನ್ ಆದಾಯವನ್ನು ತೆಗೆದುಕೊಳ್ಬೋದು. ಇನ್ನು 2ನೇ ಪೀಕ್ ಹೆಂಗೆ ಮಾಡ್ತಾರೆ ಅಂದ್ರೆ 110-115 ದಿವಸಕ್ಕೆ ಸೋಯಾಬೀನ್ ಹಾರ್ವೆಸ್ಟ್ ಆಗಿ ಹೋಗ್ತದೆ. ಆ ಟೈಮಲ್ಲಿ ಏನು ಮಾಡ್ಬೇಕಂದ್ರೆ ನಾವು ಅಲ್ಲಿ ಬಾಜಿ ಪಾಲಕ್ ಮತ್ತೊಂದು ಫೂಟ್ ಅಚ್ಚ ಕಡೆ ಮತ್ತೊಂದು ಫೂಟ್ ಇಚ್ಚ ಕಡೆ ನಾವು ಕಡಿಮೆ ಮಾಡ್ಕೋಬೇಕು. 4 ಫೂಟದಲ್ಲಿ ನಾವು 2ನೇ ಬಾಜಿ ಪಾಲಕ 2 ಸಾಲನ್ನು ತಗೋಬೇಕು. ಇಲ್ಲಿ ಸುಮಾರು ನಮಗೆ 10-15,000 ರೂಪಾಯಿ ಆದಾಯ ಬರ್ತದೆ. ಬಾಜಿ ಪಾಲಕ್ ತಕ್ಕೊಂಡು ಕೂಡಲೇ 3ನೇ ಬೆಳೆ ಏನು ಮಾಡೋದು ಅಂದ್ರೆ ಒಂದ ಸಾಲ ಮಾಡೋದು. ಒಂದ ಸಾಲ ಯಾಕೆ ಮಾಡ್ಬೇಕಂದ್ರೆ ಸುಮಾರು 2 ಪೀಕ್ ತಕ್ಕೋರೋದು ಕೂಡಲೇ ಸುಮಾರು ಕಬ್ಬ 15 ಫೂಟ್ ಅಂತರ ಬಂದಿರ್ತದೆ. 15-18 ಫೂಟ್ ಅಂತರ ಬಂದಿರ್ತದೆ. ಅದಕ್ಕೆ ಇಲ್ಲಿ ಗಾಳಿ ಆಡಬೇಕು, ಸೂರ್ಯನ ಕಿರಣ ಬೀಳಬೇಕು, ಅದಕ್ಕೆ ಬಿಸಿಲು ಬೀಳಬೇಕು. ಈ ಉದ್ದೇಶದಿಂದ ನಾವು ಸಾಲ ಮಾಡಿ ಇಲ್ಲಿ 2 ಫೂಟ್ ಅಂತರದಲ್ಲಿ ತಗೋಬೇಕು. ಇನ್ನು ಇಳುವರಿಯ ವಿಷಯಕ್ಕೆ ಬರುವುದಾದ್ರೆ ಈ ಬೆಳೆಯನ್ನ ನೋಡಿದ ಯಾರು ಬೇಕಾದರೂ ಅಂದಾಜಿಸಬಹುದು. ಪ್ರತಿ ಬುಡದಲ್ಲಿ ಹೆಚ್ಚು ಕಡಿಮೆ 25 ಕಬ್ಬಿನ ಗಳಗಳಿದ್ದು
ಪ್ರತಿಯೊಂದು 3-4 kg ತೂಗುತ್ತವೆ. ಹೀಗಾಗಿ ರೈತರು ಎಕರೆಗೆ ಸುಮಾರು 150 ಟನ್ ಬರುತ್ತೆ ಅನ್ನೋ ಲೆಕ್ಕ ಹಾಕ್ತಿದ್ದಾರೆ. ಪ್ರತಿ ಟನ್ಗೆ 2,000 ದೊರೆತರು ಖರ್ಚು ತೆಗೆದು 240,000 ಬರೀ ಕಬ್ಬಿನಿಂದ ಸಿಗುತ್ತೆ. ಇನ್ನು ಅಂತರ ಬೆಳೆಗಳಿಂದ ಬರುವ 50,000 ಸೇರಿದ್ರೆ 14 ತಿಂಗಳಲ್ಲಿ ಒಟ್ಟು ಸಿಗುವ ನಿವ್ವಳ ಲಾಭ ಎಕರೆಗೆ 290,000. ಈ ಕಬ್ಬ 3 ಬೆಳೆ ಅಂತರದಿಂದ ಸೋಯಾಬೀನ್ ತೆಗೆದಿದ್ದು ಹತ್ತಿರದ 25,000 ರೂಪಾಯಿ ಆದಾಯ ಬತ್ತು. ಎರಡನೇ ಪೀಕ್ ಆಗಿ ಪಾಜಿ ಪಾಲಕದಿಂದ 15,000 ರೂಪಾಯಿ ಅಂದ್ರೆ 40,000 ರೂಪಾಯಿ ಆಯ್ತು. ಈಗ ಮೂರನೇ ಅಂತರ ಬೆಳೆ ಏನ್ ತೆಗೆದುಕೊಳ್ಳೋದವಲ್ಲ ಇತರದ ಒಂದು 10,000 ರೂಪಾಯಿ ಅಂದ್ರೆ 50-55,000 ರೂಪಾಯಿ ನಮಗೆ ಇದರ ಆದಾಯ ಬತ್ತು. ಅದು ನಾವು ಒಟ್ಟ ಈ ಕಬ್ಬಿಗೆ ಖರ್ಚು ಮಾಡಿದ್ದು ಸುಮಾರು 60,000 ರೂಪಾಯಿ ಒಂದು ಎಕರೆ ಖರ್ಚು ಬರ್ತದೆ. ಇದು ಈಗ 10 ತಿಂಗಳಾಗಿದೆ. 10 ತಿಂಗಳಲ್ಲಿ ಸುಮಾರು ಇಷ್ಟು ಒಂದು ಕಡಿಮೆ ಅಂದ್ರೂ 13-14 ಫೂಟ ಇವತ್ತಿನ ದಿವಸ ಈ ಕಬ್ಬದ. ಇನ್ನೂ 4-5 ತಿಂಗಳಿದ ಕಾರ್ಖಾನೆಗೆ ಹೋಗಬೇಕಾದ್ರೆ ಕಬ್ಬು ಸುಮಾರು ಒಂದು ಕಬ್ಬ 3-3.5-4 kg ಕಬ್ಬನ್ನು ಕಾರ್ಖಾನೆಗೆ ಹೋಗಬೇಕಾದ್ರೆ ಬರ್ತದೆ. ಈ ಗಡ್ಡೆಯಲ್ಲಿ ಸುಮಾರು ಕಡಿಮೆ ಅಂದ್ರೂ 25 ಕಬ್ಬದವ. ಇದಕ್ಕೆ ನಾವು ಪ್ರತಿ ಸಸಿಗೆ 25 ನಾವು ಇಂಥ ಕಬ್ಬನ್ನು ಮಾಡಿದರೆ ಸುಮಾರು 45,000 ಕಬ್ಬುಗಳು ಬರ್ತವೆ. 45,000 ಇಂಥ ಕಬ್ಬುಗಳ ಪ್ರತಿ ಕಬ್ಬಿನಿಂದ 3-3.5 kg ಹಿಡಿದ್ರೆ ಸುಮಾರು 1,65,000 ನಾವು ತೂಕ ಬರ್ತದೆ. ಇದಕ್ಕೂ ಬಾಗಲಿ 1,000 ಮಾಡಿದರೆ ಸುಮಾರು 160 ಟನ್ ಕಬ್ಬು ಬರಬೇಕು. ಆದರೆ ನಾವು ಅಂದಾಜಿನ ಪ್ರಕಾರ 150 ಟನ್ ಕಬ್ಬು ಬರಬೇಕಂತ ನಾವು ಹಿಡಿದೆವು. 150 ಟನ್ ಕಬ್ಬನ್ನ ಫ್ಯಾಕ್ಟ್ರಿ ಕಳಿಸಿದ್ರೆ ಸುಮಾರು 2,000 ಹಿಡಿದ್ರೆ 2,000 ರೇಟ್ ಹಿಡಿದ್ರೆ 3,00,000 ರೂಪಾಯಿ ಬರ್ತದೆ. ಅಂತರ ಬೆಳೆ ಆದಾಯ 50,000 ರೂಪಾಯಿ, 3.5 ಲಕ್ಷ ರೂಪಾಯಿ ಒಂದು ಎಕರೆಗೆ ಆದಾಯ ಬತ್ತು. ನಾವು ಖರ್ಚು ಎಷ್ಟು ಮಾಡಿದವ 60,000 ರೂಪಾಯಿ. ನಮ್ಗೆ ಉಳಿತಾಯ ಎಷ್ಟಾತ 290,000 ರೂಪಾಯಿ. ನಾವು ಪ್ರತಿ ವರ್ಷ 12-14 ತಿಂಗಳಲ್ಲಿ ನಾವು ಇವತ್ತಿನ ದಿವಸ ಉಳಿಸ್ಬೋದು. ನಮ್ಮ ಸುದ್ದಿ ಗೊತ್ತಾಯಿತು, ಭಾಳ ಚೆನ್ನಾಗಿ ಕಬ್ಬು ಬೆಳೆಸಾರೆ, ಭಾಳ ಅಲ್ಪ ಪ್ರಮಾಣದ ನೀರಿನಲ್ಲಿ ಮತ್ತು ಅಂತರ ಬೆಳೆ ಮತ್ತು ಕಬ್ಬು ಎಕರೆಗೆ 120 ಟನ್ ಅಂತರ ಬೆಳೆಗೆ ಕೂಡ ಸಾಕಷ್ಟು ಇಳುವರಿ ತೆಗೆದರೆ ರೈತರಿಗೆ ಪ್ರೋತ್ಸಾಹ ನೀಡುತ್ತದೆ ಅಂತ ತಿಳ್ಕೊಂಡು ನಾವು ನಮ್ಮಿರ್ತಕ್ಕಂಥ ನಮ್ಮ ಮಾನ್ಯ ತಾಲೂಕಿನ ರೈತರು ನಮ್ಮ ಸಹೋದರರು ನಮ್ಮದು ಮಿತ್ರರು ಎಲ್ಲರೂ ಬಂದು ಈ ತೋಟ ನೋಡಿದ್ವಿ. ಭಾಳ ಅವರು ಅತ್ಯಂತ ಆತ್ಮೀಯಿಂದ ಸ್ವಾಗತ ಮಾಡಿ ತಮ್ಮ ತೋಟದಲ್ಲಿರ್ತಕ್ಕಂಥ ಎಲ್ಲ ರೈತರಿಗೆ ಯಾವ ರೀತಿ ವಿಷಯ ತಿಳಿಸ್ಬೇಕು, ರೈತರು ಯಾವ ರೀತಿ ಮುಂದೆ ಬರಬೇಕು. ಇವತ್ತಿನ ದಿಸೆಯಲ್ಲಿ ಎಷ್ಟೋ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾರೆ, ಕಬ್ಬು ಬೆಳೆಗಾರರು ಸಾಲ ಇದೆ ಅಂತ ಆತ್ಮ ಇನ್ನೊಬ್ಬರು ಆತ್ಮಹತ್ಯೆ ಮಾಡ್ತಾರೆ. ಅಂಥದ್ರಲ್ಲಿ ಅಶೋಕ್ ಪಟೇಲ್ರು ರೈತರಿಗೆ ಒಂದು ಸ್ಫೂರ್ತಿದಾಯಕವಾಗಿ ಒಂದು ಕಬ್ಬು ಮಾಡಿದರೆ. ಕಳೆದ ಬಾರಿ ಅಶೋಕ್ ಪಾಟೀಲ್ ಎಕರೆಗೆ 117 ಟನ್ ಇಳುವರಿ ತೆಗೆದು ದಾಖಲೆ ನಿರ್ಮಿಸಿದ್ರು. ಬಂಪರ್ ಬೆಳೆಯನ್ನ ನೋಡಿದ ಕೃಷಿ ಇಲಾಖೆ ಪ್ರಮಾಣ ಪತ್ರವನ್ನ ಸಹ ನೀಡಿತ್ತು. ಈ ಬಾರಿ ಇದಕ್ಕಿಂತ ಹೆಚ್ಚು ಇಳುವರಿ ಬರುವ ನಿರೀಕ್ಷೆ ಇದೆ ಅಂತಾರೆ ಕೃಷಿ ಅಧಿಕಾರಿಗಳು. ಹುಕ್ಕೇರಿ ತಾಲೂಕಿನ ಬೆನ್ನವಾಡ ಗ್ರಾಮದಲ್ಲಿ ಶ್ರೀ ಅಶೋಕ್ ಪಾಟೀಲ್ ಎಂಬ ಒಂದು ರೈತರು ಕಳೆದ ಸಾಲಿನಲ್ಲಿ 2017-18 ಉತ್ತಮವಾಗಿ ಕಬ್ಬಿನ ಬೆಳೆ ಬೆಳೆಸಿದ್ರು. ಅವರದು ಒಂದು ಸುಮಾರು 20 ಎಕರೆ ಕಬ್ಬಿದೆ. ಅದರಲ್ಲಿ ನಾವು ಕೃಷಿ ಇಲಾಖೆಯಿಂದ ಅವರ ಒಂದು ವಿನಂತಿಯ ಮೇರೆಗೆ ಹೋಗಿ ನೋಡಲಾಗಿ ಒಂದು ಬೆಳೆ ಎಕ್ಸ್ಪೆರಿಮೆಂಟ್ ಮಾಡಿದಾಗ 1860-32 ಅನ್ನೋ ಒಂದು ವೆರೈಟಿ 1 ಎಕರೆಯಲ್ಲಿ 117 ಟನ್ನು ಇಳುವರಿ ಬಂದಿತ್ತು. ಆ ಇಳುವರಿ ಬಂದಿದ್ದ ಪ್ರಕಾರ ನಾವು ಅವರಿಗೆ ಇಲಾಖೆಯಿಂದ ಈ ಪ್ರಮಾಣ ಪತ್ರವನ್ನು ಕೂಡ ಕೊಟ್ಟಿದ್ವಿ. ಈ ವರ್ಷ ಕೂಡ ಅವರು ಸುಮಾರು 5 ತಳಿಗಳ ಕಬ್ಬಗಳನ್ನ 5-6 ತಳಿಗಳ ಕಬ್ಬನ್ನು ಬೆಳೀತಾ ಇದ್ದಾರೆ. 86032 ಇದೆ, 10001 ಇದೆ, 265 ಇದೆ, ಪಾಡೇಗಾಂವ್, ಹೀಗೆ ಒಂದು 5 ತಳಿಗಳನ್ನು ಅವರು ಪರೀಕ್ಷೆ ಮಾಡ್ತಾ ಇದ್ದಾರೆ. ಈ ಒಂದು ಫಸಲನ್ನು ನೋಡಿದರೆ, ಈ ವರ್ಷದ ಫಸಲನ್ನು ನೋಡಿದರೆ ಸುಮಾರು 125-130 ಟನ್ ಇಳುವರಿಯನ್ನು ನಾವು ಈ ವರ್ಷವೂ ಕೂಡ ಆ ಒಂದು ಪ್ಲಾಟ್ನಿಂದ ನಿರೀಕ್ಷೆ ಮಾಡಬಹುದಾಗಿದೆ. ಕೃಷಿಯಲ್ಲಿ ಸಂಶೋಧನಾ ಪ್ರವೃತ್ತಿಯನ್ನ ಮೈಗೂಡಿಸಿಕೊಂಡಿರುವ ಡಾಕ್ಟರ್ ಅಶೋಕ್ ಪಾಟೀಲ್ ಸಾಮಾಜಿಕ ಕಳಕಳಿಯುಳ್ಳ ವ್ಯಕ್ತಿ ಕೂಡ. ಇವರ ಕೃಷಿಯಲ್ಲಿ ಸಾಧನೆಗೆ ಹಲವಾರು ಪ್ರಶಸ್ತಿಗಳು ಅರಸಿ ಬಂದಿವೆ. ಪರಮಶ್ರೇಷ್ಠ ಕೃಷಿ ಅನ್ವೇಷಕ, ಕೃಷಿ ಪಂಡಿತ, ಪ್ರಗತಿಶೀಲ ಪ್ರಶಸ್ತಿ, ನ್ಯಾಷನಲ್ ಫಾರ್ಮರ್ ಸೈಂಟಿಸ್ಟ್, ಹೀಗೆ ಇನ್ನೂ ಹಲವು ಪ್ರಶಸ್ತಿಗಳನ್ನು ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ.
ಒಟ್ಟಾರೆ ಕಬ್ಬಿನಲ್ಲಿ ಅಧಿಕ ಇಳುವರಿ ಪಡೆಯುವುದು ಹೇಗೆ, ಕಡಿಮೆ ಖರ್ಚಿನಲ್ಲಿ ಉತ್ತಮ ಆದಾಯ ಗಳಿಸಿ ಕಬ್ಬು ಬೆಳೆಗಾರ ಹೇಗೆ ಆರ್ಥಿಕ ಸುಧಾರಣೆಯನ್ನ ಕಾಣಬೇಕು ಅನ್ನುವುದನ್ನ ಪ್ರಯೋಗಗಳ ಮೂಲಕ ಸಾಬೀತುಪಡಿಸಿ ಆ ಮೂಲಕ ರೈತ ಸಮುದಾಯಕ್ಕೆ ತಿಳಿ ಹೇಳುತ್ತಿರುವ ಅಶೋಕ್ ಪಾಟೀಲ್ ಕಾರ್ಯವನ್ನ ಮೆಚ್ಚಲೇಬೇಕು. ಇಂದು ತೆಂಗು ಬೆಳೆಗಾರರು ಅನೇಕ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಹೂವು ಮತ್ತು ಕಾಯಿ ಉದುರುವಿಕೆ ಪ್ರಮುಖವಾಗಿ ಕಾಡ್ತಾ ಇದೆ. ತಜ್ಞರ ಪ್ರಕಾರ ಆರೋಗ್ಯವಂತ ಒಂದು ತೆಂಗಿನ ಮರ ವರ್ಷಕ್ಕೆ ಕಡಿಮೆ ಅಂದ್ರೂ 150-200 ಕಾಯಿಗಳನ್ನು ಕೊಡಬೇಕು. ಆದರೆ ಹೂವು ಮತ್ತು ಕಾಯಿ ಉದುರುವಿಕೆಯಿಂದಾಗಿ ಇದು ಸಾಧ್ಯವಾಗ್ತಿಲ್ಲ. ಆದ್ದರಿಂದ ರೈತರು ಇದಕ್ಕಿರೋ ಕಾರಣಗಳನ್ನು ಅರಿತು ಸೂಕ್ತ ನಿಯಂತ್ರಣ ಕ್ರಮಗಳನ್ನು ಅಳವಡಿಸಿಕೊಳ್ಬೇಕು. ತೆಂಗಿನಲ್ಲಿ ಸಹಜವಾಗಿ 60% ಹೂವು ಉದುರುತ್ತವೆ. ಆದರೆ ಕೆಲವೊಮ್ಮೆ ಹೂವು ಮತ್ತು ಸಣ್ಣ ಕಾಯಿಗಳು 60%ಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಉದುರುವುದನ್ನು ನೋಡಬಹುದು. ಇದಕ್ಕೆ ಪ್ರಮುಖ ಕಾರಣಗಳೆಂದರೆ ಪರಾಗಸ್ಪರ್ಶ ಸರಿಯಾಗಿ ಆಗದೇ ಇರುವುದು, ಬೇಸಿಗೆ ಕಾಲದಲ್ಲಿ ನೀರಿನ ಕೊರತೆ ಮತ್ತು ಅಸಮರ್ಪಕ ಪೋಷಕಾಂಶಗಳ ಪೂರೈಕೆಯಿಂದಾಗಿ ಕಾಯಿಗಳು ಉದುರಿ ಇಳುವರಿ ಕುಂಠಿತಗೊಳ್ಳುತ್ತದೆ. ಎರಡನೆಯದಾಗಿ, ತೆಂಗಿನ ಕೃಷಿಯನ್ನ ಸಮಸ್ಯಾತ್ಮಕ ಮಣ್ಣುಗಳಾದ ಕ್ಷಾರ, ಜೌಗು, ಚೌಳು ಮತ್ತು ಕರಕಲು ಮಣ್ಣುಗಳಲ್ಲಿ ಮಾಡುವುದರಿಂದ ಈ ಸಮಸ್ಯೆ ಉಂಟಾಗುತ್ತದೆ. ಮೂರನೇ ಪ್ರಮುಖ ಕಾರಣವೆಂದರೆ ಬೇಸಿಗೆ ಕಾಲದಲ್ಲಿ ತೆಂಗಿಗೆ ಬೇಕಾದಷ್ಟು ಪ್ರಮಾಣದ ನೀರನ್ನ ಕೊಡದೇ ಇದ್ದಾಗ ಮಣ್ಣಿನ ಉಷ್ಣಾಂಶದಲ್ಲಿ ಏರುಪೇರಾಗಿ ಕಾಯಿಗಳು ಉದುರುತ್ತವೆ. ಇನ್ನು ಮಳೆಗಾಲದಲ್ಲಿ ನೀರು ಪಾತಿಯಲ್ಲಿ ಬಸಿಯದೆ ಹೆಚ್ಚು ಸಮಯದವರೆಗೆ ನಿಂತಾಗಲೂ ಈ ಸಮಸ್ಯೆ ಕಂಡುಬರುತ್ತದೆ. ಇವುಗಳ ಜೊತೆಗೆ ಸರಿಯಾದ ಪ್ರಮಾಣದಲ್ಲಿ ಆಕ್ಸಿನ್ ಎಂಬ ಸಸ್ಯ ಪ್ರಚೋದಕ ಉತ್ಪತ್ತಿಯಾಗದೇ ಇದ್ದಾಗ ಹಾಗೂ ಜೇನು ನೊಣಗಳ ಸಂಖ್ಯೆ ಕಡಿಮೆಯಾದಾಗ ಪರಾಗಸ್ಪರ್ಶವಾಗದೆ ಹೂವುಗಳು ಉದುರುತ್ತವೆ. ಇದಕ್ಕೆ ಇನ್ನೊಂದು ಪ್ರಮುಖವಾದ ಕಾರಣವೆಂದರೆ ತೆಂಗಿಗೆ ಬಾಧೆ ಮಾಡುವಂತಹ ಪೀಡೆಗಳು. ಅವುಗಳಲ್ಲಿ ಮುಖ್ಯವಾಗಿ ಮೈಟ್ ನುಸಿ ಹಾಗೂ ಶಿಲೀಂಧ್ರ ರೋಗಗಳು ಮತ್ತು ಇಲಿಗಳು ಕೂಡ ಮರದಲ್ಲಿರುವ ಎಳೆಕಾಯಿಗಳನ್ನು ಕೊರೆದು ಎಳನೀರು ಕುಡಿಯುವುದರಿಂದ ಕಾಯಿಗಳು ಉದುರುತ್ತವೆ. ಈ ಎಲ್ಲಾ ಅಂಶಗಳನ್ನು ಗಮನಿಸಿ ರೈತರು ಹೂವು ಮತ್ತು ಕಾಯಿಗಳು ಉದುರದಂತೆ ಮಾಡಲು ಕೆಲವು ಮುಖ್ಯ ಕ್ರಮಗಳನ್ನು ಪಾಲಿಸಬೇಕು. 4 ವರ್ಷ ಮೇಲ್ಪಟ್ಟ ಪ್ರತಿ ತೆಂಗಿನ ಮರಕ್ಕೆ ಪ್ರತಿ ವರ್ಷ 50 ಕೆಜಿ ಹಸಿರೆಲೆ ಗೊಬ್ಬರ ಅಥವಾ ಕೊಟ್ಟಿಗೆ ಗೊಬ್ಬರವನ್ನು ಕೊಡಬೇಕು. ಇವುಗಳ ಜೊತೆಗೆ ರಸಗೊಬ್ಬರಗಳಾದ ಯೂರಿಯಾ 1 ಕೆಜಿ, ಸೂಪರ್ ಫಾಸ್ಫೇಟ್ 2 ಕೆಜಿ ಮತ್ತು ಪೊಟ್ಯಾಷನ್ನ 2.5 ಕೆಜಿಯಷ್ಟು 2 ಕಂತುಗಳಲ್ಲಿ ಅಂದರೆ ಜೂನ್, ಜುಲೈ ಮತ್ತು ಅಕ್ಟೋಬರ್, ನವೆಂಬರ್ ತಿಂಗಳಿನಲ್ಲಿ ಕೊಡಬೇಕು. ಇದಲ್ಲದೆ ಪ್ರತಿ ತೆಂಗಿನ ಮರಕ್ಕೆ 50 ಗ್ರಾಂ ಬೊರಾಕ್ಸ್ ಮತ್ತು 800 ಗ್ರಾಂ ಸಲ್ಫೇಟ್ ಒದಗಿಸುವುದು ಉತ್ತಮ. ಬೇಸಿಗೆ ಕಾಲದಲ್ಲಿ ನೀರಿನ ಕೊರತೆಯಾಗದಂತೆ ಗಿಡಗಳ ಸುತ್ತ ತಪ್ಪದೇ ಹೊದಿಕೆ ಮಾಡಬೇಕು. ನೀರಿನ ಅನುಕೂಲವಿರುವ ರೈತರು ಹನಿ ನೀರಾವರಿ ಅಳವಡಿಸಿಕೊಂಡರೆ ಸಮರ್ಪಕವಾಗಿ ನೀರು ಕೊಟ್ಟು ಹೂವು ಮತ್ತು ಕಾಯಿಗಳು ಉದುರದಂತೆ ತಡೆಗಟ್ಟಬಹುದು. ಮಳೆಗಾಲದಲ್ಲಿ ಪಾತಿಗಳಲ್ಲಿ ಬಸಿಯದೆ ನಿಂತ ನೀರನ್ನ ಹೊರಗೆ ಕಳುಹಿಸುವ ವ್ಯವಸ್ಥೆ ಮಾಡಬೇಕು. ತೋಟದಲ್ಲಿ ಎಕರೆಗೆ 6-7 ಜೇನು ಪಟ್ಟಿಗೆಗಳನ್ನು ಇಡಬೇಕು. ಇದರಿಂದ ಪರಾಗಸ್ಪರ್ಶದ ಜೊತೆಗೆ ರೈತರಿಗೆ ಜೇನುತುಪ್ಪದಿಂದ ಹೆಚ್ಚುವರಿ ಆದಾಯ ಬರುತ್ತದೆ. ನುಸಿ ಪೀಡೆಗೊಳಗಾದ ಕಾಯಿಗಳನ್ನು ಬೇರ್ಪಡಿಸಿ ನಾಶಪಡಿಸಬೇಕು. ಇದರ ನಿಯಂತ್ರಣಕ್ಕೆ ಬೇರಿನ ಮೂಲಕ ಅಂತರ್ವ್ಯಾಪಿ ಕೀಟನಾಶಕಗಳನ್ನು ಒದಗಿಸಬೇಕು. ಪ್ರತಿ ಲೀಟರ್ ನೀರಿಗೆ 5 ಮಿಲಿ 2% ಬೇವಿನ ಎಣ್ಣೆಯನ್ನ ಮರಗಳಿಗೆ ಸಿಂಪಡಿಸಬಹುದು. ಎಲ್ಲಾ ಕ್ರಮಗಳನ್ನು ಮುಂಜಾಗ್ರತೆಯಿಂದ ಕೈಗೊಂಡರೂ ಕೆಲವೊಮ್ಮೆ ಹೂವು ಮತ್ತು ಕಾಯಿಗಳು ಉದುರುವುದು ನಿಲ್ಲುವುದಿಲ್ಲ.
ಅಂತಹ ಸಂದರ್ಭದಲ್ಲಿ 1 ಮಿಲಿ ಪ್ಲಾನೋಫಿಕ್ಸ್ ಅನ್ನ 4-5 ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಮತ್ತು ಹೊಸದಾಗಿ ತೆಂಗಿನ ತೋಟ ಮಾಡುವವರು ಉತ್ತಮ ಇಳುವರಿ ಕೊಡಬಲ್ಲ ಆರೋಗ್ಯವಂತ ತೆಂಗಿನ ಸಸಿಗಳನ್ನ ನಾಟಿಗೆ ಬಳಸಬೇಕು. ಒಂದು ವೇಳೆ ಈ ಎಲ್ಲಾ ಕ್ರಮಗಳನ್ನ ಕೈಗೊಂಡ್ರೂ ತೆಂಗಿನ ತೋಟಗಳಲ್ಲಿ ಹೂವು ಮತ್ತು ಕಾಯಿ ಉದುರುವುದು ನಿಲ್ಲದೇ ಇದ್ದಾಗ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳ ಸಲಹೆಯನ್ನ ಪಡೆದುಕೊಳ್ಳುವುದು ಉತ್ತಮ. ರೈತ ಬಾಂಧವರೇ, ಇಂದಿನ ಅನ್ನದಾತ ಕಾರ್ಯಕ್ರಮ ನಿಮಗೆ ಇಷ್ಟವಾಯಿತು ಅಂದ್ಕೊಳ್ತೀವಿ. ಮತ್ತಷ್ಟು ಮಾಹಿತಿಗಳೊಂದಿಗೆ ನಾಳಿನ ಅನ್ನದಾತ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.